ಕಳ್ಕೊಂಡು ದೂರ ಹೋಗ್ಬಿಟ್ಟೆ ಮಗ, ಎಲ್ಲಿ ಸಿಕ್ಬಿಡ್ತೀನೋ ಅಂತ ಭಯ ಆಗ್ಬಿಟ್ಟಿತ್ತು. ನಿನ್ನ ಸುಬ್ರಹ್ಮಣ್ಯವರು ಸಾಕ್ತೀನಿ ಅಂದ್ರು. ನಿಮ್ಮ ತಂದೆಯವರು ಅವ್ರಿಗೆ ಯಾವಾಗಲೂ ಸಹಾಯ ಮಾಡಿದ್ರಂತೆ. ನಿಮ್ಮ ತಂದೆ ತಾಯಿ ಜೊತೆಗೆ ನನ್ನ ಗಂಡನ್ನು ಸಾಯಿಸ್ಬಿಟ್ರು. ಆವಾಗ ಹೇಗೋ ಓಡ್ ಹೋಗಿ ಬದುಕೊಂಡೆ. ಕೊನೆಗಾಲದಲ್ಲಿ ಇಲ್ಲಾದ್ರೂ ಬದುಕೋಣ ಅಂದ್ರೆ ಈ ಊರು ಹಾಳಾಗಿ ಹೋಗ್ಬಿಟ್ಟಿದೆ. ಮತ್ತೆ ಚಕ್ರವರ್ತಿ ಏನದ? ಸತ್ ಹೋದ ಅಂತ ಸ್ವಲ್ಪ ಜನ ಹೇಳಿದ್ರು. ಇನ್ ಕೆಲವರು ಊರ್ ಬಿಟ್ಟು ಹೋದ ಅಂತ ಹೇಳ್ತಿದ್ದಾರೆ. ನೋಡಿದ್ರೆ ಕಂಡಿಡಿತೀರಾ? 25 ವರ್ಷದ ಹಿಂದೆ ಸಣ್ಣಗಿದ್ದ, ದೊಡ್ಡವನಾದ್ಮೇಲೆ ಮುಖ ಬದ್ಲಾಗತ್ತಲ್ಲಪ್ಪ, ನೋಡಿದ್ರೆ ಗುರುತು ಹಿಡಿತೀನೋ ಏನೋ. ಬಾಬು, ನಿಮ್ಮ ತಾತನ ಅಸ್ಥಿನ ಈ ಊರಿಗೆ ಯಾಕೆ ಸೇರಿಸ್ಬೇಕು ಅಂತ ಹೇಳಿದ್ರೋ ಈಗ ಅರ್ಥ ಆಯ್ತು. ನಿಮ್ಮ ತಾತನ ಜೊತೆ ನಿಮ್ಮ ತಂದೆ ತಾಯಿ ಪಿಂಡನೂ ಇಡ್ತೀಯಪ್ಪ. ಹೇಳು ಮಗನೇ. ಇನ್ಶೂರೆನ್ಸ್ ಕಾಪಿ. ಬಾಸು, ಇಲ್ಲಿ ಇಷ್ಟೊಂದು ಜನ ಪೊಲೀಸ್ ಹಾಕಿದ್ದಾರೆ. ಬಾಸು, ನೀನು ನಿಜವಾಗ್ಲೂ ನಾಟಕ ಮೇಡಮ್ ಸರ್ಕಸ್ ಕಂಪ್ನಿನ? ಟಿಪ್ಪು, ಇನ್ನೊಂದು ದಾರಿ ಇಲ್ವಾ? ಹಂಗ ಹೋಗ್ಬೋದು ಮೇಡಮ್, ಆ ಕಡೆಯಿಂದನೂ ಹೋಗ್ಬೋದು. ಇನ್ನೊಂದು ದಾರಿ ಇದೆ ಮೇಡಮ್ ಅಲ್ಲಿ. ದೇವಿಕಾ, ಏಯ್ ನೀನು ಇಲ್ಲೇ ಇರು, ನಾನು ಮತ್ತೆ ಬರ್ತೀನಿ. ಏಯ್ ಏನು ಇಲ್ಲೇ ಇರು. ಏಯ್ ಏಯ್ ದೇವಿಕಾ. ಏ ಲಂಬು, ನನ್ ದುಡ್ಡು ಕೊಟ್ಬಿಟ್ಟು ಹೋಗೋ, ನನ್ ಮೆಕ್ಕಗ್ ಹೋಗ್ಬೇಕು ಕಣ. ನನ್ ದುಡ್ಡು, ನನ್ ದುಡ್ಡು ಕೊಟ್ಬಿಡ್ತಾರೆ. ಅವ್ರ ನನ್ ದುಡ್ಡು ಕೊಡದೆ ಓಡೋಗ್ತಾ ಇದ್ದಾರೆ ಸರ್. ಅವನೇನೋ ನಾಟಕ ಮಾಡ್ತಾನೆ ಸರ್. ಅವಳದೇದೋ ಸರ್ಕಸ್ ಕಂಪ್ನಿ ಸರ್. ಸರ್ಕಸ್? ಹೌದ್ ಸರ್, ಅವನು ಸುರ್ಭಿ ಸರ್. ಈ ಅಮ್ಮ ಜಮಿನಿ ಸರ್. ಜಮಿನಿ ಅಂದ್ರೆ ಪಿ 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 ಜಮಿನಿ ಟಿವಿ ಅಲ್ಲ ಸರ್, ಜಮಿನಿ ಸರ್ಕಸ್. ಬಿಳಿ ಬೆಟ್ಟ ಅಂತ ಹತ್ತಿದ್ರು ಸರ್. ಅದ್ರಲ್ಲೆಲ್ಲ ಹೋದ್ರು ಸರ್. ಹತ್ತದ ಅಂತ ಗೊತ್ತಾಗಿಲ್ಲ ಸರ್ ನನ್ಗೆ. ಆಮೇಲೆ ನೋಡಿದ್ರೆ ಡಿಶುಮ್ ಡಿಶುಮ್ ಸರ್. ಇಷ್ಟೆಲ್ಲದ್ರ ಮಧ್ಯೆ ಇದಕ್ಕೆ ಹೋಗಕ್ಕೂ ಟೈಮ್ ಕೊಟ್ಟಿಲ್ಲ ಸರ್. ನಾವ್ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ ಸರ್. ಆಲ್ಮಟ್ಟಿ ಜಂಕ್ಷನ್ ಹತ್ರ ಪ್ರಾಬ್ಲಮ್ ಆಗಿದೆ. ನಾವ್ ತೋಡಿದ ಜಾಗದಲ್ಲೆಲ್ಲ ನೀರ್ ತುಂಬಿಕೊಂಡಿದೆ. ಸುಮಾರು 100 ಜನ ಸತ್ತೋದ್ರು ಸರ್. ಅರೆ ಸತ್ತೋಗಿದ್ದಾರೆ, ಆದ್ರೆ ಆಚೆ ತೆಗಿಬೇಕು. ಆಚೆ ತೆಗೆದು ಏನ್ ಮಾಡ್ತೀಯ? ಹೆಣ ನೆತ್ಕೊಂಡು ಊರೆಲ್ಲ ಓಡಾಡ್ತೀಯ ಏನು? ಸೈದಾ ಹೋಗು. ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅರ್ಧ ಗಂಟೆಯಲ್ಲಿ ಕೆಲಸ ಸ್ಟಾರ್ಟ್ ಆಗ್ಬೇಕು. ಕಮ್ ಆನ್ ಫಾಸ್ಟ್. ಸರಿ ಅಣ್ಣ, ನಡೀರಿ. ಹಾ ಮಿನಿಸ್ಟರ್ ಸಾಹೇಬ್ರೆ, ಆ ಫಾರೆಸ್ಟ್ ಏರಿಯಾ ಕ್ಲಿಯರ್. ಥ್ಯಾಂಕ್ ಯು. ಹೇಳು ಚಕ್ರವರ್ತಿ. ಚಕ್ರವರ್ತಿ ಅಣ್ಣ,